नमस्ते वीक्षकरे, लाभ अंड कार्यक्रम के स्वागत। नहीं नोड़ी नेशनल टीवी, नानु रेणुका हरीश। वीक्षकरे, संचिकेयल्लि यावुदे ओंदु प्रापर्टी डाक्युमेंट कळेदोद्रे अदन्न हेगे पड्कोबहुदु अंत हेळि तिळिसिकोड्तीनि। वीक्षकरे, नावु नोड्ता इर्तीवि यावुदे ओंदु अग्रिमेंट कापिगळिरबहुदु अथवा सेल् डीड्गळिरबहुदु, यावुदे ओंदु प्रापर्टी कळेदु होग्बिट्रे अंत संदर्भदल्लि एनु माडबहुदु अंतंद्रे, यारु प्रापर्टी डीडन्न कळ्कोंडिर्तारे अंद्रे आ पत्रन यारु कळ्कोंडिर्तारे अंद्रे इदु यावागलू अप्लिकेबल आगोदु यावागंद्रे अदु कळ्तन आगदे इद्रे। एष्टो जन मैट्रिमोनियल केसेस अल्लि नोड्तिर्तीवि नम्म हेंडति नम्म मने पत्र तगोंडु होग्बिट्टिद्दाळे अंत हेळ्तारे, अंत संदर्भदल्लि इदन्न माड्लिक्के बरल्ल। हागे केलवरु एनु माड्तारे, बैंक्गळिगे प्लेड्ज् माडिर्तारे, डिफाल्ट् इर्तारे अमौंट्, हागागि अवर हत्र होगि कळेदु होगिदे अंत हेळि इंत प्रकरणगळल्लि इदेल्ल अप्लिकेशन आगोदिल्ल। ओंदु वेळे अवरु प्रापर्टी पत्र ऐनार कळेदु होगिद्रे अवरिगे गोत्तिल्लदंगे एल्लि इट्टिदीनि एनागिदे गोत्तिल्ल, मने शिफ्ट माड्ता इद्दे इदेनो आयितु गोत्तागिल्ल, ई तरहदे ऐनार सर्कमस्टेन्सस् इद्रे क्यारि माड्तिद्दे एल्लि होयितु गोत्तिल्ल अंद इंत संदर्भगळल्लि एनु माड्बहुदु अंतंद्रे, यादे ओब्बरु प्रापर्टी पत्रन कळ्कोंडिरो व्यक्ति एनु माड्बहुदु अंद्रे ओंदु एफ् ऐ आर् अन्नु माड्बहुदु। पोलीस् स्टेशन्गे होगि अवर कन्सर्न् यार् पोलीस् स्टेशन् इद्दारे अल्लि होग्बिट्टु ई तर नन्न प्रापर्टी डाक्युमेंट् एल्ल कळेदु होगिदे अंत हेळि ओंदु एफ् ऐ आर् अन्नु माडिसबहुदु। हागेने सब् रिजिस्ट्रार् हत्र होग्बिट्टु एल्लि अदु रिजिस्ट्रेशन् आगित्तु अवर ज्यूरिस्डिक्षन् ಹೋಗ್ಬಿಟ್ಟು ಒಂದು ಲೆಟರ್ ಅನ್ನು ಕೊಟ್ಟುಬಿಟ್ಟು ಈ ತರ ನಂದು ಪ್ರಾಪರ್ಟಿ ಡಾಕ್ಯುಮೆಂಟ್ ಎಲ್ಲ ಕಳೆದು ಹೋಗಿದೆ ಅಂತ ಹೇಳಿ ಅವರಿಗೆ ಒಂದು ಲೆಟರ್ ಅನ್ನು ಕೊಡಬೇಕಾಗುತ್ತೆ, ನನಗೆ ಡ್ಯೂಪ್ಲಿಕೇಟ್ ಕೊಡಿ ಅಂತ ಕೊಡಬೇಕಾಗುತ್ತೆ, ಹಾಗೆ ಒಂದು ಸರ್ಟಿಫೈಡ್ ಕಾಪಿಗೋಸ್ಕರ ಅಪ್ಲೈ ಮಾಡಿ ಬರಬೇಕಾಗುತ್ತದೆ। ಹಾಗೆ ಇನ್ನೊಂದು ಆಪ್ಷನ್ ಏನಂತ ಇದೆ ಅಂತಂದ್ರೆ, ಯಾರೇ ಒಬ್ಬರು ಪ್ರಾಪರ್ಟಿ ಪತ್ರನ ಕಳ್ಕೊಂಡಿದ್ರೆ ಅವರು ಒಂದು ಡಿಕ್ಲರೇಷನ್ ಸೂಟ್ ಅನ್ನು ಕೋರ್ಟ್ ಅಲ್ಲಿ ಫೈಲ್ ಮಾಡಬಹುದು। ಡಿಕ್ಲರೇಷನ್ ಸೂಟ್ ಅನ್ನು ಫೈಲ್ ಮಾಡಿಬಿಟ್ಟು ಈ ತರ ನಂದು ಪ್ರಾಪರ್ಟಿ ಶೆಡ್ಯೂಲ್ ಈ ತರ ಇತ್ತು, ನಾನು ಓನರ್, ನಾನು ಈ ತರ ಕಳ್ಕೊಂಡಿದ್ದೀನಿ ಪ್ರಾಪರ್ಟಿನ, ನನಗೆ ಇದರದು ಸರ್ಟಿಫೈಡ್ ಕಾಪಿ ಬೇಕು, ಇನ್ನೊಂದು ಕಾಪಿ ಬೇಕು ನನಗೆ, ನಾನು ಇದರ ಓನರ್ ಅಂತ ಹೇಳಿಬಿಟ್ಟು ಕೋರ್ಟಲ್ಲಿ ಒಂದು ಡಿಕ್ಲರೇಷನ್ ಸೂಟ್ ಅನ್ನು ಹಾಕಿದ್ರೆ ಆಗ ಕೋರ್ಟ್ ಏನು ಮಾಡುತ್ತೆ ಅಂದ್ರೆ ಒಂದು ಪೇಪರ್ ಪಬ್ಲಿಕೇಶನ್ ತಗೊಳ್ಳಿ ಅಂತ ಹೇಳುತ್ತೆ। ಅಂದ್ರೆ ಇವರು ಈ ತರ ಪ್ರಾಪರ್ಟಿನ ಕ್ಲೈಮ್ ಮಾಡ್ತಿದ್ದಾರೆ, ಓನರ್ ಡಿಕ್ಲೇರ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ, ಯಾರಿಗಾದ್ರೂ ಆಬ್ಜೆಕ್ಷನ್ಸ್ ಇದೆಯಾ ಅಂತ ಹೇಳಿ ಒಂದು ಪೇಪರ್ ಪಬ್ಲಿಕೇಶನ್ ನ ಕೊಡ್ತಾರೆ। ಪೇಪರ್ ಪಬ್ಲಿಕೇಶನ್ ನಲ್ಲಿ ಏನಾದರೂ ಅದ ಪೇಪರ್ ಪಬ್ಲಿಕೇಶನ್ ಆದಕ್ಕೆ ಸ್ವಲ್ಪ ದಿನ, ಒಂದು 30 ದಿನ ಆದ ನಂತರ ಯಾವುದೇ ಒಂದು ಆಬ್ಜೆಕ್ಷನ್ಸ್ ಬರಲಿಲ್ಲ ಅಂತಂದ್ರೆ, ಈಗ ಸುಳ್ಳೆ ಸುಳ್ಳೆ ಹೋಗಿ ಕೇಸ್ ಫೈಲ್ ಮಾಡಿದ್ರೆ ಆಬ್ಜೆಕ್ಷನ್ಸ್ ಬರುತ್ತೆ, ಆ ಪೇಪರ್ ನೋಡಿದಂತ ವ್ಯಕ್ತಿ ಬಂದು ಇಲ್ಲ ಈ ಶೆಡ್ಯೂಲ್ ಪ್ರಾಪರ್ಟಿ ಇದು ನನ್ನ ಹತ್ರ ಇದೆ, ಅವರು ಆತರ ಕೇಳ್ಕೊಂಡಿದ್ದಾರೆ, ಬೇರೆ ನನಗೆ ಕಾಪಿ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ, ನಾನು ಡಿಕ್ಲೇರ್ ಮಾಡಿ ಓನರ್ ಅಂತ ಹೇಳಿ ಕೇಳ್ತಿದ್ದಾರೆ ಅಂತ ಹೇಳಿ ಬಂದು ಆಬ್ಜೆಕ್ಷನ್ಸ್ ಹಾಕಬಹುದು। ಒಂದು ವೇಳೆ ಯಾವುದು ಆಬ್ಜೆಕ್ಷನ್ಸ್ ಬರಲಿಲ್ಲ ಅಂತಂದ್ರೆ ಇವರು ಅಬ್ಸಲ್ಯೂಟ್ ಓನರ್ ಅಂತ ನಂಬೋಕೆ ಸಾಕಷ್ಟು ಕಾರಣಗಳು ಇತ್ತು, ಹಾಗೆ ಸಾಕಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅನ್ನಂಗಿದ್ರೆ ಇವರನ್ನೇ ಅಬ್ಸಲ್ಯೂಟ್ ಓನರ್ ಅಂತ ಹೇಳಿ ಮತ್ತೆ ಕೋರ್ಟ್ ಡಿಕ್ಲೇರ್ ಮಾಡುತ್ತೆ। ಇಲ್ಲಿ ಕೋರ್ಟ್ ಡಿಕ್ಲೇರ್ ಮಾಡಬೇಕಾದ್ರೆ ಸೂಟ್ ಹಾಕೋರು ಮೊದಲಿಗೆ ಅವರನ್ನ ಅರ್ಜಿದಾರರು ಅಂತ ಮಾಡ್ಕೊಂಡಿರ್ತಾರೆ, ಅಪೋಸಿಟ್ ಪಾರ್ಟಿ ಯಾರು ಇರೋದಿಲ್ಲ, ಯಾಕಂದ್ರೆ ಅದು ಎಲ್ಲಿ ಮಿಸ್ಪ್ಲೇಸ್ ಆಯಿತು ಅಂತ ಗೊತ್ತಿಲ್ಲದಿರುವಾಗ ನೀವು ಯಾರನ್ನು ಪಾರ್ಟಿ ಮಾಡಕಾಗೋದಿಲ್ಲ। ಒಂದು ವೇಳೆ ನೀವು ಎಫ್ ಐ ಆರ್ ಮಾಡ್ಸಕ್ಕೋದಾಗ ಪೊಲೀಸ್ ಸ್ಟೇಷನ್ ಅವರು ರೆಫ್ಯೂಸ್ ಮಾಡಿದ್ರೆ ಅವರನ್ನ ಪಾರ್ಟಿ ಮಾಡಬಹುದು, ಹಾಗೆ ಸಬ್ ರಿಜಿಸ್ಟ್ರರ್ ಯಾರಿದ್ದಾರೆ ಅವರು ಏನಾದರೂ ಕಂಪ್ಲೇಂಟ್ ತಗೊಳ್ಳೋಕೆ ರೆಫ್ಯೂಸ್ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಅವರನ್ನು ಕೂಡ ಪಾರ್ಟಿ ಮಾಡಿ ಕೇಸನ್ನ ಹಿಯರ್ ಮಾಡಬಹುದು। ಒಂದು ವೇಳೆ ಆ ತರ ಏನು ಇಲ್ಲ ಅಂದ್ರೆ ಯಾರು ಅಪೋಸಿಟ್ ಪಾರ್ಟಿ ಇರೋದಿಲ್ಲ ಅದನ್ನ ಮೆನ್ಷನ್ ಮಾಡಿಬಿಟ್ಟು ಯಾರು ಅಪೋಸಿಟ್ ಪಾರ್ಟಿ ಇರದೇ ಇರೋದು ಅಂದ್ರೆ ನನ್ನ ಅಂತ ಮೆನ್ಷನ್ ಮಾಡಿ, ಅಪೋಸಿಟ್ ಅಂತ ಯಾರು ಇರ್ತಾರೆ ನನ್ನ ಅಂತ ಮೆನ್ಷನ್ ಮಾಡಿಬಿಟ್ಟು ಇವರೊಂದು ಡಿಕ್ಲರೇಷನ್ ಸೂಟ್ ಅನ್ನು ಹಾಕಿ ನಾನು ಈ ಪ್ರಾಪರ್ಟಿ ಓನರ್ ಅಂತ ಹೇಳಿ ಡಿಕ್ಲರೇಷನ್ ನ ಪಡ್ಕೋಬಹುದಾಗುತ್ತೆ। ಇದು ಕೂಡ ಕೋರ್ಟ್ ಆರ್ಡರ್ ಕೂಡ ಏನಾಗುತ್ತೆ ಅಂದ್ರೆ ಅವರು ಏನು ಅಗ್ರಿಮೆಂಟ್ ಸೇಲ್ ಏನು ಕಳ್ಕೊಂಡಿದ್ರು, ಒಂದು ಸೇಲ್ ಡಿಡಿ ಏನು ಕಳ್ಕೊಂಡಿದ್ರು ಆಸ್ತಿ ಪತ್ರ, ಅದಕ್ಕೆ ಇದು ಕಾಂಪನ್ಸೇಟ್ ಆಗಿರುತ್ತೆ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಇರುತ್ತೆ। ಕೋರ್ಟ್ ಡಿಕ್ಲರೇಷನ್ ಅಂದ್ರೆ ರಿಜಿಸ್ಟ್ರೇಷನ್ ಗಿಂತ ಕನ್ಕ್ಲೂಸಿವ್ ಪ್ರೂಫೇ ಆಗಿರುತ್ತೆ, ಸೊ ಕೋರ್ಟ್ ಇವರಿಗೆ ಡಿಕ್ಲೇರ್ ಮಾಡಿರುತ್ತೆ ಇವರು ಈ ಪ್ರಾಪರ್ಟಿ ಓನರ್ ಅಂತ ಹೇಳಿ। ಹಾಗಾಗಿ ಯಾರೇ ಒಬ್ಬರು ಪ್ರಾಪರ್ಟಿ ಪತ್ರ ಕಳೆದೋಯ್ತು ಇನ್ನೊಂದು ಮತ್ತೊಂದು ಅಂದ್ರೆ, ಯಾಕೆ ಅಂದ್ರೆ ಯಾವುದೇ ಒಂದು ಪ್ರಾಪರ್ಟಿ ಪತ್ರ ಇನ್ನೊಂದು ಸೇಲ್ ಮಾಡ್ಬೇಕಂತಂದ್ರೆ ಅವ್ರಿಗೆ ಯಾವಾಗಲೂ ಒರಿಜಿನಲ್ ಸೇಲ್ ಡೀಡ್ ಅನ್ನ ಪ್ರತಿಯೊಬ್ಬರು ಕೇಳ್ತಾರೆ, ನನ್ನ ಆಸ್ತಿ ಮಾರಬೇಕು ಅಂತ, ನಾನು ಇನ್ನೇನು ಪ್ಲಡ್ಜ್ ಮಾಡಬೇಕಾ ಏನೇ ಮಾಡಬೇಕಿದ್ರು ಒರಿಜಿನಲ್ ಸೇಲ್ ಡೀಡ್ ಅನ್ನ ಕೇಳ್ತಾರೆ। ಆದ್ರಿಂದ ಇವರು ಕೋರ್ಟ್ ಡಿಕ್ಲರೇಷನ್ ಇಟ್ಕೊಂಡ್ರೆ ಅಥವಾ ಒಂದು ಇನ್ನೊಂದು ಸಿಸಿ ಅಪ್ಲೈ ಅಂದ್ರೆ ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡಿದ್ರೆ ತಗೊಂಡು ಇಟ್ಕೊಂಡ್ರೆ ಅಂತ ಸಂದರ್ಭದಲ್ಲಿ ಇವರು ಅಬ್ಸಲ್ಯೂಟ್ ಓನರ್ ಅಂತಾನೆ ಅದರ ಅರ್ಥ ಬರುತ್ತೆ।